ಇನ್ನು ಜೆ ಡಿ ಎಸ್ನಿಂದಲೇ ಬೆಳೆಯುತ್ತಾರೆ, ನಂತರ ಜೆ ಡಿ ಎಸ್ಗೆ ಮಾತನಾಡ್ತಾರೆ. ಜೆ ಡಿ ಎಸ್ಗೆ ಇದೊಂದು ಅಂಟು ಶಾಪ. ಗುಬ್ಬಿ ಜೆ ಡಿ ಎಸ್ ಶಾಸಕ ಶ್ರೀನಿವಾಸ್ಗೆ ಹೆಚ್ ಡಿ ಕೆ ನೀಡಿದಂತಹ ತಿರುಗೇಟ್ ಇದು. ಜೆ ಡಿ ಎಸ್ನಿಂದಲೇ ಬೆಳೀತಾರೆ, ನಂತರ ಜೆ ಡಿ ಎಸ್ ಬಗ್ಗೆನೇ ಮಾತನಾಡ್ತಾರೆ. ಜೆ ಡಿ ಎಸ್ಗೆ ಇದೊಂದು ಅಂಟು ಶಾಪ. ಗುಬ್ಬಿ ಜೆ ಡಿ ಎಸ್ ಶಾಸಕ ಶ್ರೀನಿವಾಸ್ಗೆ ಹೆಚ್ ಡಿ ಕೆ ತಿರುಗೇಟು. ಅವರು ದೊಡ್ಡವರಿದ್ದಾರೆ ಬಿಡಿ, ಜೆ ಡಿ ಎಸ್ನಿಂದಲೇ ಬೆಳೆಯುತ್ತಾರೆ, ನಂತರ ಈ ರೀತಿ ಮಾತನಾಡ್ತಾರೆ. ದೇವೇಗೌಡರು ಚುನಾವಣೆಗೆ ನಿಂತಾಗ ಅವರು ಹೇಗೆ ಚುನಾವಣೆ ಮಾಡಿದ್ರು ಅಂತ ಗೊತ್ತಿದೆ. ತುರುವೇಕೆರೆ ಕ್ಷೇತ್ರದ ಒಳ ಒಪ್ಪಂದದ ಬಗ್ಗೆ ಅವರು ಮಾತನಾಡಿರಬಹುದು ಅಂತ ಹೇಳ್ತಾರೆ. ಅವರು ದೊಡ್ಡವರಿದ್ದಾರೆ ಬಿಡಿ, ಅವ್ರ ಬಗ್ಗೆ ಯಾಕೆ ಚರ್ಚೆ ಮಾಡ್ತೀವಿ? ಇದು ಜೆ ಡಿ ಎಸ್ ಇದು ಹುಟ್ಟದ ಹುಟ್ಟು ಶಾಪ, ಇದು ಏನು ಮಾಡೋಕ್ಕಾಗಲ್ಲ. ಜೆ ಡಿ ಎಸ್ ಪಕ್ಷದಿಂದ ಬೆಳಕತ್ತಾರೆ, ಅವ್ರಿಗೇನಾಗಿದೆ ನನಗೆ ಗೊತ್ತಿಲ್ಲ. ಯಾರಿಗಾದರೂ ನಿಜವಾದ ಈಗ ಡಾಕ್ಟರ್ ಆದವನಿಗೆ ನಿಜವಾದ ಹೊಟ್ಟೆ ನೋವು ಇದ್ದರೆ ಔಷಧಿ ಕೊಡ್ಬೋದು, ಕೃತಕವಾದಂಥ ಹೊಟ್ಟೆ ನೋವು ಇದ್ದರೆ ಔಷಧಿ ಕೊಡೋಕ್ಕಾಗಲ್ಲ. ಇಲ್ಲಿ ಕೆಲವರು ಈ ರೀತಿ ಹೇಳಿಕೆ ಕೊಡೋರು ಇದ್ದಾರಲ್ಲ, ಏನು ಇವರಿಂದಲೇ ಪಕ್ಷ ಉಳ್ಕೊಂಡಿದೆಯಾ? ಪಕ್ಷ ಉಳಿಸೋರು ಕಾರ್ಯಕರ್ತರು. ದೇವೇಗೌಡರ ಬಗ್ಗೆ ನೆನ್ನೆ ಅವ್ರು ಮಾತನಾಡಿರೋ ಪದ ಇದೆಯಲ್ಲ, ಅವರಿಗೆ ಹೇಳಲಿಕ್ಕೆ ಬಯಸ್ತೀನಿ. ನೀವೆಲ್ಲ ಏನು ಮಾಡಿದ್ರಿ, ಆ ಚುನಾವಣೆಗಳನ್ನು ಯಾವ ರೀತಿ ನಡೆಸಿದ್ದೀರಿ ಗೊತ್ತಿದೆ ನನಗೆ. ಚುನಾವಣೆ ಆಯಿತು, ಸೋಲು ನಮ್ಮ ಕುಟುಂಬಕ್ಕೆ ಸೋಲು ಗೆಲುವು ಕಳೆದ 20 ವರ್ಷದಿಂದ ನೋಡಿದ್ದೇವೆ, 89ರಿಂದ ನೋಡಿದ್ದೇನೆ. ದೇವೇಗೌಡರು ಎರಡೂ ಕಡೆ ಸೋತಿದ್ದು ನೋಡಿದ್ದೇನೆ. ನಾನಿನ್ನೂ ರಾಜಕಾರಣಕ್ಕೆ ಬರದೇ ಇರತಕ್ಕಂಥ ದಿನಗಳಲ್ಲಿ ಎರಡು ಕಡೆ ಸೋತರು. ಕನಕಪುರ ಒಳನಸಪುರದಲ್ಲಿ ಸೋತರು, 99ರಲ್ಲಿ ನಾನೂ ಸೋತೆ, ರೇವಣ್ಣ ಸೋತ, ದೇವೇಗೌಡರು ಸೋತರು. ಇದೇನು ನಮಗೇನು ಹೊಸದೇನಲ್ಲ. ಶ್ರೀನಿವಾಸ್ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ, ಒಳ ಒಪ್ಪಂದ ಮಾಡ್ಕೊಂಡು ಸತ್ಯ ಅಂತ ಏನು ಹೇಳಿದ್ದಾರೆ, ಅವರು ಬಹುಶಃ ತುರುವೇಕೆರೆ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹೇಳಿರಬೇಕು. ಅವರು ತುರುವೇಕೆರೆ ಕ್ಷೇತ್ರದಲ್ಲಿ ನನ್ನ ಅಭ್ಯರ್ಥಿ ಸೋಲಲಿಕ್ಕೆ ಯಾರು ಕಾರಣ? ಎಂ ಟಿ ಕೃಷ್ಣಪ್ಪ. ಇವರು ಇವರ ಕುಟುಂಬದ ವರ್ಗದವರೆಲ್ಲ ಹೋಗಿ ಯಾರ ಪರವಾಗಿ ಕೆಲಸ ಮಾಡಿದ್ರು? ಇಂಥವ್ರು ನಾವು ಬೆಂಬಲ ಕೊಟ್ಟೆ ಇವತ್ತು ಈ ಪರಿಸ್ಥಿತಿಗೆ ಬಂದಿರೋದು ನಾನು ಒಪ್ಕೋತೀನಿ. ಬಿಡ್ತೀನಿ ಅವಾಗ ಅವ್ರು ಏನಾದ್ರು ಜೆ ಡಿ ಎಸ್ನವರು ಬಿ ಜೆ ಪಿ ಜೊತೆ ಅಲೈನ್ಸ್ ಮಾಡ್ಕೊಂಡ್ರು ಅಂದರೆ 100ಕ್ಕೆ 150% ಪಕ್ಷದಲ್ಲಿ ಅದು ಮುಂದೆ ನಮ್ಮ ಕಾರ್ಯಕರ್ತನ ಕರೆದು ತೀರ್ಮಾನ ಮಾಡ್ತೀವಿ. ನಮ್ಮದು ನಾನು ಬಿ ಜೆ ಪಿಯ ನಿಲುವುಗಳನ್ನು ವಿರೋಧ ಮಾಡ್ಕೊಂಬಂದಂಥವ್ನು. ನನಗೆ ಬಿ ಜೆ ಪಿಯವರು ಸುಮಾರು ಸಾರಿ, ನಾನು ಅಧಿಕಾರಕ್ಕೆ ಏನಾದ್ರು ಹೋಗಿದ್ರೆ ಇವತ್ತಿನ ಈ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ನಾನೇ ಆಗಿರೀನಿ. ನಾನು ಅಧಿಕಾರ ಮಾಡ್ಕೊಬೇಕು, ಅಧಿಕಾರದಾಗಿರ್ಬೇಕು, ಹಣ ಮಾಡಬೇಕು ಅಂತ ಏನಾದರೂ ಹೋಗಿದರೆ ನಾನು ಇವತ್ತು ಅಧಿಕಾರದಾಗಿರೀನಿ. ನನಗೆ ಆ ನೆಸಿಟಿ ಇಲ್ಲ. ನಾನು ವಾಮ ಮಾರ್ಗದಲ್ಲಿ ಅಧಿಕಾರ ಅನುಭವಿಸ್ಬೇಕು, ಅಧಿಕಾರನೇ ಎಲ್ಲದಕ್ಕೂ ಅಂತ್ಯ ಅನ್ನೋ ಭಾವನೆಯಲ್ಲಿ ನಾನೇನಿಲ್ಲ. ಈಗ ಒಬ್ಬೊಬ್ಬರದು ಅವ್ರದೇ ಆಗಿರ್ತಕ್ಕಂಥ ನಿಲುವುಗಳಿರ್ತವೆ, ನಾನು ನಿಮಗೆ ಸ್ಪಷ್ಟಪಡಿಸ್ತೆ. ಅವರೇನಾದರೂ ಸಪೋಸ್ ಬಿ ಜೆ ಪಿ ಜೊತೆ ಹೋದರೆ ನೀವು ಬಿ ಜೆ ಪಿ ಜೊತೆ ಹೋಗ್ತೀರಾ ಅನ್ನೋ ವಿಚಾರನೂ ನೀವು ಪ್ರಸ್ತಾಪ ಮಾಡಿದಿರಿ, ನಾನು ನೇರವಾಗಿ ಅದನ್ನು ನಿಮಗೆ ವ್ಯಕ್ತಪಡಿಸ್ತೆ. ಅದು ನನ್ನ ವೈಯಕ್ತಿಕ ಅಭಿಪ್ರಾಯಗಳು. ಕೆಲವರಿಗೆ ಬಿ ಜೆ ಪಿ ಜೊತೆ ಹೋಗ್ಬೇಕು ಅನ್ನೋರು ಇರ್ತಾರೆ, ಕೆಲವರು ಬೇಡ ಅನ್ನೋರು ಇರ್ತಾರೆ, ಕೆಲವರು ಕಾಂಗ್ರೆಸ್ಗೆ ಹೋಗ್ಬೇಕು ಅನ್ನೋರು ಇರ್ತಾರೆ. ಕುಮಾರಸ್ವಾಮಿ ಈ ರೀತಿ ನಿಲುವು ತೆಗೆದುಕೊಂಡ್ರೆ ಅನೇಕ ಜನ ಶಾಸಕರುಗಳಿಗೆ ವಿರೋಧ ಇದ್ದಾರೆ. ಎಷ್ಟು ಜೊತೆ ಓಕೆ ನಿಮಗೆ ಗೊತ್ತಾಗುತ್ತೆ. ನಿಮಗೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.